ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಅನ್ನುವಂಥದ್ದು ಜಾರಿಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಅಥವಾ ಬೇರೆ ದೇವಸ್ಥಾನಗಳು ಕೂಡ ಈಗಾಗಲೇ ಮುಚ್ಚಿರುವಂಥದ್ದು ವೀಕೆಂಡ್ ಕರ್ಫ್ಯೂನಲ್ಲಿ ಯಾವುದೇ ರೀತಿಯ ಸೇವೆಗಳು ಇಲ್ಲ. ಆದರೆ KSRTC ಅಥವಾ ಬೇರೆ ರಸ್ತೆ ಸಾರಿಗೆ ನಿಗಮದ ಮೂಲಕ ಸಾಕಷ್ಟು ಭಕ್ತರು ಇಲ್ಲಿಗೆ ಆಗಮಿಸುವಂಥ ಒಂದು ಸಂಭವ ಇರ್ಬೋದು. ಯಾಕಂದರೆ ವೀಕೆಂಡ್ ಕರ್ಫ್ಯೂ ಅನ್ನುವಂಥದ್ದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕೆಲವು ಗಡಿ ಪ್ರದೇಶದ ಜಿಲ್ಲೆಗಳಲ್ಲಿ ಮಾತ್ರ ಜಾರಿಯಾಗಿರುವಂಥದ್ದು, ಬೇರೆ ಕಡೆಗಳಲ್ಲಿ ಕೇವಲ ನೈಟ್ ಕರ್ಫ್ಯೂ ಅನ್ನುವಂಥದ್ದು ಜಾರಿಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ KSRTC ಬಸ್ ಸಂಚಾರವನ್ನು ವೀಕೆಂಡ್ನಲ್ಲಿ ಸ್ಥಗಿತಗೊಳಿಸಬೇಕು, ಧರ್ಮಸ್ಥಳದ ಒಂದು ಸಂಚಾರ ಏನಿದೆ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಅವರು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮಕ್ಕೆ ಮನವಿಯನ್ನು ಮಾಡಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶನಿವಾರ ಮತ್ತು ಭಾನುವಾರಗಳಂದು ವೀಕೆಂಡ್ ಕರ್ಫ್ಯೂ ವಿಧಿಸಲಾಗಿದೆ. ಹೀಗಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು ಸೇರಿದಂತೆ ಜಿಲ್ಲೆಯ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಈ ಎರಡು ದಿನ ಭಕ್ತರಿಗೆ ದರ್ಶನ ಮತ್ತು ವಸತಿ ಗೃಹಗಳಲ್ಲಿ ವಾಸ್ತವ್ಯಕ್ಕೆ ನಿರ್ಬಂಧವನ್ನು ಜಿಲ್ಲಾಡಳಿತ ವಿಧಿಸಿದೆ. ಪರಿಸ್ಥಿತಿ ಹೀಗಿದ್ದರೂ ರಾಜ್ಯದ ಬೇರೆ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಶನಿವಾರ ಮತ್ತು ಭಾನುವಾರಗಳಂದು ಯಾತ್ರಾರ್ಥಿಗಳು ಖಾಸಗಿ ವಾಹನಗಳಲ್ಲಿ ಹಾಗೂ ಸರ್ಕಾರಿ ಬಸ್ಸುಗಳಲ್ಲಿ ಬಂದು ಇಲ್ಲಿ ಸೂಕ್ತ ವಸತಿ ವ್ಯವಸ್ಥೆ ಇಲ್ಲದೆ ತೊಂದರೆಗೆ ಒಳಗಾಗ್ತಾ ಇದ್ರು. ಈ ಕುರಿತಾಗಿ ವಿಶೇಷ ಗ್ರೌಂಡ್ ರಿಪೋರ್ಟ್ ನಡೆಸಿ ಜಿಲ್ಲಾಡಳಿತವನ್ನು ಜಾಗೃತಗೊಳಿಸುವಂಥ ಒಂದು ಕೆಲಸ ಕೂಡ ನಡೆದಿತ್ತು. ಸೊ ಇದೀಗ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಅವರು ಏನು ಕರ್ನಾಟಕ ಸಾರಿಗೆ ನಿಗಮ ಏನಿದೆ ಇದಕ್ಕೆ ಮನವಿಯನ್ನು ಮಾಡಿದ್ದಾರೆ. ಸೊ ವಾರಾಂತ್ಯದಲ್ಲಿ ಯಾವುದೇ ರೀತಿಯ ಒಂದು ಬಸ್ ಸಂಚಾರವನ್ನು ವಿಧಿಸದಂತೆ ಕರ್ನಾಟಕ ರಾಜ್ಯ ಸಂಚಾರ ನಿಗಮಕ್ಕೆ ಬೇರೆ ಬೇರೆ ಇಲಾಖೆಗಳಿಗೆ ಅವರು ಮನವಿಯನ್ನು ಮಾಡಿದ್ದಾರೆ.